ನಮಸ್ಕಾರ ನನ್ನ ಹೆಸರು ಬಂದು ಡಾಕ್ಟರ್ ಹಾಲಲ್ಲಿ ಸಂಗಮೇಶ್ ಅಂತ ಹೇಳಿ ನಾನು ಹುಟ್ಟು ಬೆಳೆದಿದ್ದಲ್ಲ ಬೀದರ್ ಬಟ್ ಕೆಲಸ ಮಾಡಿದ್ದು ಅಥವಾ ಸೇವೆ ಸಲ್ಲಿಸಿದಂದರೆ ಸತ್ಯಸಾಯಿ ಹಾಸ್ಪಿಟಲ್ ಪುಟ್ಪರ್ತಿ ಸತ್ಯಸಾಯಿ ಅವರದೊಂದು ದೊಡ್ಡ ಆಸ್ಪತ್ರೆ ಇದೆ ಸೊ ಆ ಆಸ್ಪತ್ರೆಯಲ್ಲಿ ಆಲ್ಮೋಸ್ಟ್ ಒಂದು 20 ಇಯರ್ಸ್ ಸರ್ವಿಸ್ ಮಾಡಿದ್ದೀನಿ ರೀಸೆಂಟ್ಲಿ ಅಲ್ಲಿಂದೇ ಸಿದ್ಧಗಂಗಾ ಸ್ವಾಮಿಗಳು ಕರೆದಿದ್ದಾರೆ ಅಂಥೇಳಿ ಇಲ್ಲಿ ಬಂದುಬಿಟ್ಟಿದ್ದೀನಿ ಈ ಸೇವೆಗೆ ನಂದು ಮೇನೇಜರ್ ಬಂದುಬಿಟ್ಟು ಸ್ಪೆಷಲೈಸೇಷನ್ ಬಂದು ನರರೋಗ ಶಸ್ತ್ರತಜ್ಞ ಅಂತೇಳಿ ಬ್ರೈನ್ ಟ್ಯೂಮರ್ಸ್ ಆಗಲಿ ವ್ಯಾಸ್ಕ್ಯುಲರ್ ಸರ್ಜರೀಸ್ ಆಗಲಿ ಅಥವಾ ಹೆಡ್ ಇಂಜುರೀಸ್ ಆಗಲಿ ಕತ್ತಲ್ಲಿ ತೊಂದರೆ ಇರುವ ಸರ್ವೈಕಲ್ ಡಿಸ್ಕ್ ಸರ್ಜರೀಸ್ ಆಗಲಿ ಅಥವಾ ಬೆನ್ನಲ್ಲಿ ತೊಂದರೆ ಆಗಿರುವ ಡಿಸ್ಕ್ ಸರ್ಜರೀಸ್ ಆಗಲಿ ನಂದು ಸ್ಪೆಷಾಲಿಟಿ ಅದು ಸೊ ನರ ಸಂಬಂಧಪಟ್ಟಿರೋ ಎಲ್ಲ ಕಾಯಿಲೆಗಳು ಆಪರೇಷನ್ ಮಾಡುವಂಥ ಕಾಯಿಲೆಗಳು ನಾನು ಟ್ರೀಟ್ ಮಾಡ್ತೀನಿ ಸೊ ನಂದು ಎಕ್ಸ್ಪೆಕ್ಟೇಷನ್ ಅದು ಅದು ನಂದು ಆಲ್ಮೋಸ್ಟ್ 20 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಇದರಲ್ಲಿ ಇಷ್ಟು ವರ್ಷ ಸ್ವಾಮಿ ಸೇವೆಯಲ್ಲೇ ಇದ್ದೆ ಈಗೂ ಕೂಡ ಸೇವೆ ಇದು ಇದರಲ್ಲೇ ಬಂದಿದ್ದೀನಿ ಸೊ ಇಲ್ಲಿಂದ ಬದಲಿದ ಮೇಲೆ ನೋಡಿರೋದು ಮೊದಲನೇ ನನಗೆ ಮನಸ್ಸಿಗೆ ಅಳಕಿದ್ದು ಅಂದರೆ ಹೆಡ್ ಇಂಜುರಿ ಹೆಡ್ ಇಂಜುರಿ ಆಗೋದು ಅನಿವಾರ್ಯ ಸನ್ ಟೈಮ್ಸ್ ಅಂದರೆ ಕೆಲವು ನಿರ್ಲಕ್ಷ್ಯಗಳ ಕಡೆಯಿಂದ ಅದು ಮೊದಲನೇದಾಗಿ ನಿರ್ಲಕ್ಷ್ಯ ಇರೋದು ಹೆಲ್ಮೆಟ್ ಬಳಸದೇ ಇರೋದ್ರಿಂದ ಅಥವಾ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡದೇ ಇರೋದ್ರಿಂದ ಅದು ಆಗುವ ಅನಾಹುತಗಳು ಅದರಿಂದ ಫ್ಯಾಮಿಲಿ ಪ್ರಾಬ್ಲಮ್ಸ್ಗಳು ಪೇಷಂಟ್ ಒಂದೇ ಸಫರ್ ಆಗೋಲ್ಲ ಅದರಿಂದ ಹೋಲ್ ಫ್ಯಾಮಿಲಿ ಸಫರ್ ಆಗುತ್ತೆ ಫ್ಯಾಮಿಲಿಯಲ್ಲಿ ಡಿಸೀಸ್ ಪ್ರೊಸೆಸ್ ಸಫರ್ ಆಗುತ್ತೆ ಫೈನಾನ್ಷಿಯಲ್ ಬರ್ಡನ್ ಆಗುತ್ತೆ ಒಂದು ಒಂದು ಪರ್ಸನ್ ಫ್ಯಾಮಿಲಿದಲ್ಲಿ ಏನಾದರೂ ಬೆಡ್ ರಿಡನ್ ಆದರೆ ಅದು ಆಗುವ ಫ್ಯಾಮಿಲಿ ಮೇಲೆ ಆಗುವ ಪ್ರೆಷರ್ಗಳು ತುಂಬ ಜಾಸ್ತಿ ಅದರಲ್ಲೂ ತಲೆಗೇಟಾಗಿ ಆಗುವಂಥದ್ದು ಏನಂದರೂ ತುಂಬಾ ಜಾಸ್ತಿ ಸೊ ಈಗ ನಾ ಇಲ್ಲಿ ನೋಡೋ ಜಾಸ್ತಿ ಬಂದಿರೋ ಈಗ 20 ದಿವಸಲ್ಲೇ ಕುಡಿದ್ಬಿಟ್ಟು ಗಾಡಿ ಓಡಿಸ್ಬಿಟ್ಟು ತಲೆಗೇಟ್ ಮಾಡ್ಕೊಂಡು ಬಂದಿದ್ದವರಿದ್ದಾರೆ ಹಾಗೆ ಹೆಲ್ಮೆಟ್ ಧರಿಸದೆ ಓಡಿಸಿದವರು ಗಾಡಿ ಓಡಿಸಿದವರು ತಲೆಗೇಟ್ ಮಾಡ್ಕೊಂಡು ಬಂದಿದ್ದವರಿದ್ದಾರೆ ಸೊ ಇದು ಎಲ್ಲ ಪ್ರಿವೆಂಟ್ ಮಾಡಬೇಕಾಗಿದೆ ಅಂದರೆ ನಿಲ್ಲಿಸಬೇಕಾಗಿದ್ದು ಹೇಗೆ ತಡಿಬೇಕಾಗಿದ್ದು ಹೇಗೆ ಅಂತಂತಂದರೆ ಹೆಲ್ಮೆಟ್ ಧರಿಸೋದು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋದು ಅದು ಟ್ರಾಫಿಕ್ ರೂಲ್ಸ್ ಅಂದ ತಕ್ಷಣ ನಿಮಗೆ ಇಲ್ಲಿ ಗೌರ್ಮೆಂಟ್ ರೂಲ್ಸ್ ಮಾಡಿದ್ದಾರೆ ನಿಮ್ಮ ತಲೆ ನಿಮಗೆ ಪ್ರೊಟೆಕ್ಷನ್ ನಿಮಗೆ ಚೆನ್ನಾಗಿರಬೇಕಾದ್ರೆ ನೀವು ಹಾಕ್ಕೊಳ್ಬೇಕು ಪೊಲೀಸರು ಹೆದರ್ಕೊಂಡು ಹಾಕ್ಕೊಳ್ಳೋದಲ್ಲ ನಿಮ್ಮ ತಲೆಗೆ ಹೆದರ್ಕೊಂಡು ನೀವು ಹಾಕ್ಕೊಳ್ಳಿ ಅದೇ ನಾನು ಕೊಡುವ ಆಶ್ವಾಸನೆ ಅದರಿಂದ ಅಟ್ಲೀಸ್ಟ್ ತಲೆಗೆ ಏಟ್ ಆದರೂ ಕೂಡ ಬಲವಾದ ಪೆಟ್ಟು ಬೀಳೋದಿಲ್ಲ ಆಪರೇಷನ್ ಮಾಡುವಂಥದ್ದು ಅಥವಾ ಬೆಡ್ ರಿಡನ್ ಆಗುವಂಥ ಪರಿಸ್ಥಿತಿ ಬರೋದಿಲ್ಲ ಒಂದ್ಸಲ ತಲೆಗೇಟ್ ಆದರೆ ಒಂದೊಂದು ಪೇಷಂಟ್ ನೋಡಿದೀವಿ ಲೈಫ್ ಲಾಂಗ್ ಬೆಡ್ ರಿಡನ್ ಆಗ್ತಾರೆ ಅಥವಾ ಜೀವದಿಂದ ಉಳಿಯೋದಿಲ್ಲ ಉಳಿದರೂ ಕೂಡ ಅವರಿಗೆ ನಾರ್ಮಲ್ ಮುಂಚೆ ಥರ ನಾರ್ಮಲ್ ಕೆಲಸ ಮಾಡೋಕ್ಕಾಗೋದಿಲ್ಲ ಇನ್ನೊಂದು ನೋಡಿದ್ದು ಸ್ಟ್ರೋಕ್ ಸ್ಟ್ರೋಕ್ ಅಂದರೆ ಮೆದುಳು ರಕ್ತಸ್ರಾವ ಇದು ವೆರಿ ಕಾಮನ್ ಆಗಿರೋದು ನೋಡಿರೋದು ಅದನ್ನು ಅದ್ರ ಬಗ್ಗೆ ನೆಕ್ಸ್ಟ್ ನಾ ಇದರಲ್ಲಿ ಮಾತಾಡ್ತೀನಿ ಹೀಗೆ ಧನ್ಯವಾದಗಳು